वेलकम बैक टू आर्ट डा फ्रेंड्स इवतना सेकेंड कॉन्सेप्ट बंदू वेस्ट स्टिक्स यूज ओल्ड ग्लास यूज ब्यूटिफुल लैंटर्न हे अमेंगे हेकोड़ी सो यह ग्लास स्टिक्स लैंटर्न के बेचो थिंग्स हीगिदे मोदलनेदागी निम्गे वेस्ट स्टिक्स कलेक्ट माड़बेकु ಯಾವುದಾದ್ರೂ ವೇಸ್ಟ್ ಸ್ಟಿಕ್ಸ್ ಸ್ವಲ್ಪ ಸ್ಟ್ರೆಂತ್ ಇದ್ದರೆ ಒಳ್ಳೆಯದು, ಇಷ್ಟೇ ಸೈಜ್ನಲ್ಲಿ ಲೈಕ್ ನಿಮ್ಮ ಪೆನ್ಸಿಲ್ ಸೈಜ್ನಲ್ಲಿದ್ದರೆ ಬ್ಯೂಟಿಫುಲ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಓಲ್ಡ್ ಗ್ಲಾಸ್, ಯಾವುದಾದ್ರೂ ಒಂದು ಓಲ್ಡ್ ಗ್ಲಾಸ್ನ ಯೂಸ್ ಮಾಡ್ಬೋದು ಇದಕ್ಕೆ. ಇದೇ ರೀತಿ ಟ್ರಾನ್ಸ್ಪರೆಂಟ್ ಗ್ಲಾಸೇ ಇರಬೇಕು. ಹ್ಯಾಕ್ಸಾ ಬ್ಲೇಡ್, ಮೆಟಲ್ ಕಪ್ ಕ್ಯಾಂಡಲ್ಸ್ ಬೇಕಾಗುತ್ತೆ. ನಾರ್ಮಲ್ ಕ್ಯಾಂಡಲ್ನೂ ಕೂಡ ನೀವು ಯೂಸ್ ಮಾಡ್ಬೋದು, ಇದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಮೆಟಲ್ ಕಪ್ ಕ್ಯಾಂಡಲ್ಸ್, ದೆನ್ ಗ್ಲೂ, ಗ್ಲಾಸ್ ಪೇಂಟಿಂಗ್ ಕಲರ್ಸ್, ವಾರ್ನಿಷ್, ಪೇಂಟ್ ಬ್ರಷ್, ರಬ್ಬರ್ ಬ್ಯಾಂಡ್ಸ್ ಮತ್ತು ಪೆನ್ಸಿಲ್. ಈಗ ನೀವು ಗ್ಲಾಸ್ ಸ್ಟಿಕ್ ಕ್ಯಾಂಡಲ್ಸ್ನ ಮಾಡೋದಕ್ಕೆ ಏನೇನು ಥಿಂಗ್ಸ್ ಬೇಕಂತ ಗೊತ್ತಾಯ್ತಲ್ಲ. ಸೊ ಈಗ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಸ್ಟೆಪ್ ಬಂದು ಸೊ ಈ ರೀತಿ ಒಂದು ವೇಸ್ಟ್ ಓಲ್ಡ್ ಗ್ಲಾಸನ್ನು ನಾವು ತೊಗೋಬೇಕು. ಸೊ ತೊಗೊಂಡು ಇದ್ರ ಹೈಟನ್ನು ನಾವು ಫಸ್ಟು ಮೆಷರ್ ಮಾಡಬೇಕು. ಸೊ ಅದನ್ನು ಮೆಷರ್ ಮಾಡಲಿಕ್ಕೆ ನಾವು ಒಂದು ಸ್ಟಿಕ್ಕನ್ನು ಯೂಸ್ ಮಾಡ್ಬೋದು. ಸೊ ಈ ರೀತಿ ಒಂದು ಸ್ಟಿಕ್ನ ನಾನು ಯೂಸ್ ಮಾಡ್ತೀನಿ, ಯೂಸ್ ಮಾಡಿ ಆ ಮೆಷರ್ಮೆಂಟ್ನ ತೊಗೊತೀನಿ. ಸೊ ಈ ರೆಫರೆನ್ಸ್ನ ಒಂದು ಪೆನ್ಸಿಲ್ನಲ್ಲಿ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಹ್ಯಾಕ್ಸಾ ಬ್ಲೇಡ್ ಯೂಸ್ ಮಾಡಿ ಕಟ್ ಮಾಡ್ಕೋತೀನಿ. ಅಗೇನ್ ಹ್ಯಾಕ್ಸಾ ಬ್ಲೇಡ್ ಸ್ವಲ್ಪ ಶಾರ್ಪ್ ಇರುತ್ತೆ. ಚಿಕ್ಕ ಮಕ್ಕಳು ಇದನ್ನು ಟ್ರೈ ಮಾಡೋದಾದರೆ ಪೇರೆಂಟ್ಸ್ ಮುಂದೆ ಟ್ರೈ ಮಾಡಿದ್ರೆ ಒಳ್ಳೆಯದು, ಅಥವಾ ಪೇರೆಂಟ್ಸ್ ಸಪೋರ್ಟ್ಸ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಸೊ ಈ ರೀತಿ ಹ್ಯಾಕ್ಸಾ ಬ್ಲೇಡ್ನ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಸೊ ಇದೇ ಸೈಜ್ಗೆ ಈ ಕಂಪ್ಲೀಟ್ ಗ್ಲಾಸ್ನ ಕವರ್ ಮಾಡೋ ಥರ ಎಷ್ಟು ಸ್ಟಿಕ್ಸ್ ಬೇಕಾಗುತ್ತೆ ಅಷ್ಟು ಸ್ಟಿಕ್ಸ್ನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಸೈಜ್ ಇರಬೇಕು ಎಲ್ಲ ಸ್ಟಿಕ್ಸ್ನೂ ಕೂಡ. ಸೊ ಅದೇ ರೀತಿ ಈ ರೀತಿ ಸ್ಟಿಕ್ಸ್ಗಳನ್ನೆಲ್ಲ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಈ ಸ್ಟಿಕ್ಸ್ಗಳನ್ನೆಲ್ಲ ನಾನು ಈ ಗ್ಲಾಸ್ ಮೇಲೆ ಪೇಸ್ಟ್ ಮಾಡ್ತಾ ಬರಬೇಕು. ಸೊ ಪೇಸ್ಟ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಇದೆ. ಸೊ ಎಲ್ಲನೂ ಒಂದೇ ಸರ್ತಿ ಪೇಸ್ಟ್ ಮಾಡಲಿಕ್ಕೆ ಹೋದರೆ ಪದೇ ಪದೇ ಬೀಳ್ತಿರುತ್ತೆ. ಸೊ ಆ ರೀತಿ ಬೀಳದೆ ಕಂಪ್ಲೀಟಾಗೆ ಗ್ರಿಪ್ಪಲ್ಲಿ ಇರೋದಕ್ಕೆ ಸೊ ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಏನಂತಂದರೆ ಫಸ್ಟು ಈ ರಬ್ಬರ್ ಬ್ಯಾಂಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಆ ಕಡೆ ಕಾರ್ನರ್ ಹತ್ರ ಮತ್ತು ಈ ಕಡೆ ಕಾರ್ನರ್ ಹತ್ರ ಈ ರಬ್ಬರ್ ಬ್ಯಾಂಡ್ಸ್ನ ನಾನು ಇದ್ರ ಸುತ್ತಲೂ ಹಾಕೋತೀನಿ. ಇದ್ರ ಒಳಗಡೆ ಒಂದೊಂದೇ ಸ್ಟಿಕ್ಸ್ನ ನಾನು ಇನ್ಸರ್ಟ್ ಮಾಡ್ತಾ ಬರ್ತೀನಿ. ಇನ್ಸರ್ಟ್ ಮಾಡೋ ಟೈಮ್ನಲ್ಲಿ ಸೊ ಗ್ಲೂ ಹಾಕ್ತೀನಿ. ಯಾವುದಾದ್ರೂ ವುಡ್ ಗ್ಲೂ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ನಾರ್ಮಲ್ ಗ್ಲೂ ಕೂಡ ಯೂಸ್ ಮಾಡ್ಬೋದು. ಸೊ ಈ ರಬ್ಬರ್ ಬ್ಯಾಂಡ್ಗೆ ಟಚ್ ಆಗದೆ ಇರೋ ರೀತಿ ಗ್ಲೂನ ಯೂಸ್ ಮಾಡಿ ಈ ಸ್ಟಿಕ್ಸ್ ಏನಿದೆಯಲ್ಲ, ಈ ವೇಸ್ಟ್ ಸ್ಟಿಕ್ಸ್ಗಳೆಲ್ಲ ಏನಿದೆಯಲ್ಲ, ಸೊ ಅದನ್ನು ಹೀಗೆ ಪೇಸ್ಟ್ ಮಾಡ್ಕೋತಾ ಬರಬೇಕು. ಈ ರಬ್ಬರ್ ಬ್ಯಾಂಡ್ಸ್ನ ಯೂಸ್ ಮಾಡ್ತಿರೋ ರೀಸನ್ ಏನಂತಂದರೆ ಆ ಗಮ್ಗೆ ಈ ಸ್ಟಿಕ್ ಅಂಟ್ಕೊಳ್ಳೋ ತನಕ ಗ್ರಿಪ್ ಆಗಿರಬೇಕು ಆ ಕಾರಣಕ್ಕೆ. ಸೊ ನೀವು ಸ್ಟಿಕ್ಗೆ ಗ್ಲೂ ಹಾಕಿ ಕೂಡ ಇನ್ಸರ್ಟ್ ಮಾಡ್ಬೋದು, ಅಥವಾ ಫಸ್ಟು ಗ್ಲೂ ಗ್ಲಾಸ್ ಮೇಲೆ ಹಾಕಿ ಅದ್ರ ಮೇಲೆ ಸ್ಟಿಕ್ನು ಕೂಡ ನೀವು ಪೇಸ್ಟ್ ಮಾಡ್ಬೋದು. ಸೊ ಈ ರೀತಿ ಕಂಪ್ಲೀಟಾಗೆ ಈ ಗ್ಲಾಸ್ನ ನಾವು ಕವರ್ ಮಾಡಬೇಕು. ಸೊ ಕವರ್ ಮಾಡಿದ ನಂತರ ಸೊ ಈ ರಬ್ಬರ್ ಬ್ಯಾಂಡ್ಸ್ ಹಿಂಗೆ ಇರಬೇಕು. ಸೊ ರಬ್ಬರ್ ಬ್ಯಾಂಡ್ ಒಳಗಡೆ ನಾನು ಈ ರೀತಿ ಎಲ್ಲ ಸ್ಟಿಕ್ಸ್ನೂ ಕೂಡ ನಾನು ಇನ್ಸರ್ಟ್ ಮಾಡಿದ್ದೀನಿ. ಸೊ ಇನ್ಸರ್ಟ್ ಮಾಡಿದ ನಂತರ ಫಾರ್ ಅಬೌಟ್ ಒನ್ ಟೂ ಹವರ್ಸ್ ಇದನ್ನು ಹಾಗೆ ಬಿಡಬೇಕು ನೀವು. ಸೊ ಆವಾಗ ಕಂಪ್ಲೀಟಾಗಿ ಎಲ್ಲನೂ ಅಂಟ್ಕೊಂಡಿರುತ್ತೆ. ನಂತರ ಈ ರಬ್ಬರ್ ಬ್ಯಾಂಡ್ಸ್ನ ನೀವು ಜಸ್ಟ್ ಈ ರೀತಿ ರಿಮೂವ್ ಮಾಡ್ಬೋದು. ಸೊ ಆವಾಗ ಕಂಪ್ಲೀಟಾಗಿ ಈ ರೀತಿ ಸ್ಟಿಕ್ಸ್ ಎಲ್ಲ ಇದ್ರ ಮೇಲೆ ಅಂಟ್ಕೊಂಡಿರುತ್ತೆ. ಸೊ ಈ ರೀತಿ ಅಂಟ್ಕೊಂಡಿರೋಂಥ ಈ ಸ್ಟಿಕ್ಸ್ ಮೇಲೆ ಇನ್ನೊಂದು ಸ್ವಲ್ಪ ಒಂದು ಶೈನಿಂಗ್ ಎಫೆಕ್ಟ್ ಕೊಡಲಿಕ್ಕೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಲಿಕ್ಕೆ ನಾನು ವ್ಯಾರ್ನಿಷ್ನ ಯೂಸ್ ಮಾಡಿ ಇದ್ರ ಮೇಲೆ ವ್ಯಾರ್ನಿಷ್ ಮಾಡ್ತೀನಿ. ನಿಮಗೆ ವ್ಯಾರ್ನಿಷ್ ಇಷ್ಟ ಇಲ್ಲ, ಹೀಗೆ ನ್ಯಾಚುರಲ್ ಆಗಿದೆ ಅಂದರೆ ಹೀಗೆ ಬಿಡ್ಬೋದು. ಸೊ ನಾನೀಗ ವ್ಯಾರ್ನಿಷ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ವ್ಯಾರ್ನಿಷ್ ನಿಮಗೆ ಯೂಶ್ವಲಿ ಹಾರ್ಡ್ವೇರ್ ಶಾಪ್ನಲ್ಲಿ ಸಿಗುತ್ತೆ. ಸೊ ವ್ಯಾರ್ನಿಷ್ನ ನಾವು ಇದ್ರ ಮೇಲೆ ಅಪ್ಲೈ ಮಾಡೋದ್ರಿಂದ ಒಂದು ಗ್ಲಾಸಿ ಎಫೆಕ್ಟ್ ಮತ್ತು ಒಂದು ಶೈನಿಂಗ್ ಎಫೆಕ್ಟ್ ಕೊಡುತ್ತೆ. ಮತ್ತೇನಾದರೂ ಧೂಳು ಕೂತರು ಕೂಡ ಈಸಿಯಾಗಿ ನೀವು ಪೇಸ್ಟ್ ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಕಂಜೆಸ್ಟೆಡ್ ಆಗಿ ಕೂಡ ನೀವು ಪೇಸ್ಟ್ ಮಾಡಬಾರ್ದು ಈ ಸ್ಟಿಕ್ಸ್ನ ಈ ಗ್ಲಾಸ್ ಮೇಲೆ. ಈ ಸ್ಟಿಕ್ಸ್ ಮೇಲೆ ವ್ಯಾರ್ನಿಷ್ ಮಾಡ್ಕೊಂಡಿದ್ದೀನಿ. ಇದರೊಳಗಡೆ ನಾವು ಈ ರೀತಿ ಮೆಟಲ್ ಕಪ್ ಕ್ಯಾಂಡಲ್ಸ್ನ ನಾವು ಪ್ಲೇಸ್ ಮಾಡ್ತೀವಿ. ಸೊ ಮೆಟಲ್ ಕಪ್ ಕ್ಯಾಂಡಲ್ಸ್ನ ನಾವು ಪ್ಲೇಸ್ ಮಾಡಿದಾಗ ಸೊ ಈ ಲೈಟ್ ಹೊರಗಡೆ ಬರುತ್ತೆ. ಸೊ ಆಗ ಈ ಶೈನಿ ವುಡನ್ ಸ್ಟಿಕ್ಸ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ತುಂಬ ಕ್ಲಾಸಿ ಆಗಿ ಕಾಣುತ್ತೆ. ನಾನು ನಿಮಗೆ ಲೈಟ್ ಮಾಡಿ ತೋರಿಸ್ತೀನಿ.
ಈ ರೀತಿ ಗ್ಲಾಸ್ ಲ್ಯಾಂಟರ್ನ್ಸ್ ನ ನೀವು ಫೆಸ್ಟಿವಲ್ ಟೈಮ್ ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಅಕೇಷನ್ಸ್ ಆದಾಗ ಈವ್ನಿಂಗ್ ಟೈಮ್ನಲ್ಲೆಲ್ಲ ನೀವು ಇದನ್ನು ಲೈಟ್ ಮಾಡಿದ್ರೆ ತುಂಬಾ ಕ್ಲಾಸಿ ಆಗಿ ತುಂಬಾ ಆ್ಯಂಟಿಕ್ ಆಗಿ ಕಾಣುತ್ತೆ. ಸೊ ಈಗ ಇದು ಬರೀ ಸಿಂಪಲ್ ಆಯ್ತಲ್ಲ, ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ನಿಮ್ಗೆ ಅನಿಸ್ತು ಅಂತಂದರೆ, ಈ ಎಲ್ಲಿ ನಾನು ಗ್ಯಾಪ್ ಕೊಟ್ಟಿದ್ದೀನಲ್ಲ ಇನ್ ಬಿಟ್ವೀನ್ ಸ್ಟಿಕ್ಸ್ ಏನು ಗ್ಯಾಪ್ ಇದೆಯಲ್ಲ, ಸೊ ಅಲ್ಲಿ ನಾವು ಗ್ಲಾಸ್ ಕಲರ್ಸ್ನ ಫಿಲ್ ಮಾಡ್ಕೋಬಹುದು. ಸೊ ಫಿಲ್ ಮಾಡ್ಕೊಂಡಾಗ ಡಿಫ್ರೆಂಟ್ ಡಿಫ್ರೆಂಟ್ ಗ್ಲಾಸ್ ಕಲರ್ಸ್ನ, ಗ್ಲಾಸ್ ಪೇಂಟಿಂಗ್ ಕಲರ್ಸ್ನ ನಾವು ಫಿಲ್ ಮಾಡ್ಕೊಂಡಾಗ ಈ ಲೈಟ್ ಆ ಗ್ಲಾಸ್ ಕಲರ್ಸ್ನ ತೊಗೊಂಡು ಹೊರಗಡೆ ಬಂದಾಗ ಸೊ ದಟ್ ಎಷ್ಟೊಂದು ಕಲರ್ಸ್ನಲ್ಲಿ ನಿಮಗೆ ಈ ಲ್ಯಾಂಟರ್ನ್ ಇನ್ನೂ ಅಟ್ರಾಕ್ಟಿವ್ ಆಗಿ ಇನ್ನೂ ಕಲರ್ಫುಲ್ ಆಗಿ ಕಾಣುತ್ತೆ. ಸೊ ನಾನೀಗ ನಿಮಗೆ ಆ ಗ್ಲಾಸ್ ಪೇಂಟಿಂಗ್ನ ಹಾಕಿ ತೋರಿಸ್ತೀನಿ. ಸೊ ಹೆಂಗೆ ಕಾಣುತ್ತೆ ಅಂತ ನೀವು ನೋಡ್ಬೋದು. ಈಗ ಸೊ ವಾರ್ನಿಷ್ ಎಲ್ಲ ಒಣಗಿದ ನಂತರ ನೀವು ಹಾಕಿದ್ರೂ ದಟ್ಸ್ ಫೈನ್. ನಾನು ಪಿಂಕ್ ಕಲರ್ ಗ್ಲಾಸ್ ಕಲರ್ ತೊಗೊಳ್ತಾ ಇದ್ದೀನಿ. ಸೊ ಗ್ರೀನ್ ಕಲರ್ ಗ್ಲಾಸ್ ಕಲರ್ನ ಬಳಸ್ತಾ ಇದ್ದೀನಿ ಈಗ. ಸೊ ಈ ರೀತಿ ಇನ್ ಬಿಟ್ವೀನ್ ನೀವು ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಗ್ಲಾಸ್ ಕಲರ್ಸ್ನ ನೀವು ಜಸ್ಟ್ ಫಿಲ್ ಮಾಡಿ ಆಮೇಲೆ ಲೈಟ್ ಮಾಡಿದ್ರೆ ಸೊ ಆ ಕಲ್ಲರಿಂದ ಹೊರಗಡೆ ಲೈಟ್ ಬಂದಾಗ ಬೇರೆ ಬೇರೆ ಕಲರ್ ಆಗಿ ತಿರುಗುತ್ತೆ ಈ ಲ್ಯಾಂಟರ್ನ್. ಸೊ ಅದೇ ರೀತಿ ಬೇರೆ ಬೇರೆ ಕಲರ್ಸ್ನ ನೀವು ಯೂಸ್ ಮಾಡ್ಬೋದು. ಸೊ ಈ ರೀತಿ ಕಲರ್ಸ್ನ ನೀವು ಹಾಕ್ಕೊಂಡು ನೀವು ಪ್ಲೇಸ್ ಮಾಡಿದ್ರೆ ಆ ರೆಸ್ಪೆಕ್ಟಿವ್ ಕಲರ್ನಿಂದ ಬೇರೆ ಬೇರೆ ಬಣ್ಣದ ಲೈಟ್ ಹೊರಗಡೆ ಬರುತ್ತೆ. ಸೊ ಫೈನಲಿ ಒಂದು ನ್ಯಾಚುರಲ್ಲಾಗಿ ಕಾಣುವಂಥ ಓಲ್ಡ್ ಸ್ಟಿಕ್ಸ್ನ ಯೂಸ್ ಮಾಡಿ, ಒಂದು ಓಲ್ಡ್ ಗ್ಲಾಸ್ನ ಯೂಸ್ ಮಾಡಿ ಬ್ಯೂಟಿಫುಲ್ ಲ್ಯಾಂಟರ್ನ್ ರೆಡಿ ಆಗಿದೆ. ಈ ಒಂದು ವೇಸ್ಟ್ ಸ್ಟಿಕ್ಸ್ನಲ್ಲಿ ಒಂದು ಓಲ್ಡ್ ಗ್ಲಾಸ್ನ ಯೂಸ್ ಮಾಡಿ ಒಂದು ಬ್ಯೂಟಿಫುಲ್ ಮತ್ತು ಕಲರ್ಫುಲ್ ಲ್ಯಾಂಟರ್ನ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಂಡ್ರಿ. ಸೊ ಬ್ರೇಕ್ನ ನಂತರ ಮತ್ತೊಂದು ಪುಟಾಣಿ ಮತ್ತು ತುಂಬ ಕ್ಯೂಟ್ ಹಾಗೆ ತುಂಬ ಚೆನ್ನಾಗಿರುವಂಥ ಮತ್ತೊಂದು ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಟೇಕ್ ಅ ಬ್ರೇಕ್.